ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಮನೆ ಮಂಜೂರಾತಿಗಾಗಿ ಬಡ ಜನರ ಪರದಾಡುತ್ತಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಸತತವಾಗಿ ಸುರಿಯುತ್ತಿರುವಂತಹ ಮಳೆಗೆ ಮನೆಗಳು ನೆಲಸಮವಾಗುತ್ತಿವೆ ಇದಕ್ಕೆ ಸರ್ಕಾರ ಶೀಘ್ರದಲ್ಲಿ ಪರಿಹಾರ ನೀಡುವ ಬಗ್ಗೆ ಸಂಬಂಧಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಅಧಿಕಾರವನ್ನು ವಹಿಸಿದ್ದರು ಆದರೆ ಇಲ್ಲಿ ಓರ್ವ ಕಡು ಬಡತನದ ಕುಟುಂಬಸ್ಥರಿಗೆ ಸಾಕಷ್ಟು ಅನ್ಯಾಯ ಆಗಿದೆ ಇದರ ಕುರಿತು ಇಲ್ಲಿನ ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಪರಿಹಾರ ಸಿಗದಂತಹ ನೊಂದ ಕುಟುಂಬ ಆರೋಪವನ್ನ ಮಾಡಿದ್ದಾರೆ ಹೌದು ಇಷ್ಟೆಲ್ಲ ಆಗುತ್ತಿರುವುದು ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದ ನಿವಾಸಿ ಮಹಾದೇವಿ ದಳವಾಯಿ ನೊಂದ ಮಹಿಳೆ ಹಾಗೂ ಒಬ್ಬಳು ಮಗಳು ಇರುವಂತಹ ಬಡ ಕುಟುಂಬದ ಮನೆ ಇದಾಗಿದೆ ಒಕ್ಕುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಸವಿರುವಂತಹ ಮಹಾದೇವಿ ದಳವಾಯಿ ಎಂಬ ಬಡ ಕುಟುಂಬ ಮಹಿಳೆ ವಾಸ ಇರುವಂತಹ ಮನೆ ಜುಲೈ ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಾಸವಿದ್ದು ಈ ಮನೆಯು ಅತಿರು ಾಗಿ ಮಳೆ ಆದ ಕಾರಣ ಮನೆ ಹಿಂಭಾಗದಲ್ಲಿ ಎಲ್ಲವೂ ಮಳೆಯಿಂದ ಕುಸಿದು ಬಿದ್ದಿದೆ ಕಾರಣ ಆ ಬಡ ಕುಟುಂಬವು ಈಗ ಬೀದಿಯಲ್ಲಿ ನಿಲ್ಲುವಂತಾಗಿದೆ ಅತಿವೃಷ್ಟಿಯಲ್ಲಿ ಬಿದ್ದ ಮನೆ ಎಲ್ಲಿ ಇರಲು ಆಗದೆ ಇದ್ದ ಕಾರಣ ಈಗ ಬೇರೆ ಮನೆಯಲ್ಲಿ ವಾಸವಿದ್ದಾರೆ ಒಕ್ಕುಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ಮನೆಯ ನಿವಾಸಿ ಮಹಾದೇವಿ ದಳವಾಯಿ ಈ ಬಡ ಕುಟುಂಬವು ಇದೇ ಮನೆಯಲ್ಲಿ ವಾಸವಿದೆ ಎಂದು ಮಾಧ್ಯಮದ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದರು ಆದರೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಮಹಾದೇವಿ ದಳವಾಯಿ ಅವರ ಮನೆ ಸರ್ವೆ ಮಾಡಲು ಬಂದ ಸರ್ಕಾರಿ ಅಧಿಕಾರಿಗಳು ಈ ಮನೆಯಲ್ಲಿ ವಾಸವಿಲ್ಲ ಎಂದು ಮೇಲಾಧಿಕಾರಿಗಳಿಗೆ ವರದಿಯನ್ನು ನೀಡಿದ್ದಾರೆ ಹೀಗಾಗಿ ಈ ಕುಟುಂಬವು ಪರಿಹಾರದಿಂದ ವಂಚಿತವಾಗಿ ಈ ಕುಟುಂಬವು ಈಗ ಬೀದಿಯಲ್ಲಿ ನಿಲ್ಲುವಂತಾಗಿದೆ ಅತಿವೃಷ್ಟಿಯಿಂದ ಮಳೆ ಆದ ಕಾರಣ ಬಿದ್ದಂತಹ ಮನೆಯಲ್ಲಿ ವಾಸವಿರಲು ತುಂಬ ಕಷ್ಟ ಬಿದ್ದಂತಹ ಮನೆಯಲ್ಲಿ ಇರಬೇಕಾದರೆ ನಾಳೆ ಜೀವಕ್ಕೆ ಏನಾದರೂ ಆಪತ್ತು ಬಂದರೆ ಇದಕ್ಕೆ ಹೊಣೆ ಯಾರು ಇದನ್ನು ಅರಿಯದಂತಹ ಅಧಿಕಾರಿಗಳು ಈ ಮನೆಯಲ್ಲಿ ವಾಸವಿಲ್ಲವೆಂದು ವರದಿ ಮಾಡಿ ಮೇಲಾಧಿಕಾರಿಗಳಿಗೆ ಕಳುಹಿಸಿದ ನಂತರ ಈ ಬಡ ಕುಟುಂಬವು ಪರಿಹಾರವು ಸಿಗದೆ ಇವತ್ತು ಬೀದಿಯಲ್ಲಿ ನಿಲ್ಲುವಂತಾಗಿದೆ ಈ ಬಡ ಕುಟುಂಬದ ಪರಿಸ್ಥಿತಿ ಇವತ್ತು ಒಂದು ಹೆಣ್ಣು ಮಗುವನ್ನು ಇಟ್ಟುಕೊಂಡು ಜೀವನ ಮಾಡುವುದು ತುಂಬ ಕಷ್ಟ ಈ ಬಡ ಕುಟುಂಬವು ಜೀವನ ನಡೆಸುವುದು ತುಂಬಾ ಸಂಕಷ್ಟದಲ್ಲಿ ಇದ್ದರೂ ಕೂಡ ಮಹಿಳೆಗೆ ಪರಿಹಾರವನ್ನು ನೀಡದೇ ಇರುವುದರಿಂದ ಇವತ್ತು ಮಾಧ್ಯಮದ ಮುಂದೆ ಬಂದು ತನ್ನ ಅಳಲನ್ನ ತೋಡಿಕೊಂಡಳು ನನಗೆ ನ್ಯಾಯ ದೊರಕಿಸಿಕೊಡು ಎಂದು ಅಂಗಲಾಚಿ ಬೇಡಿಕೊಂಡರು ನಮ್ಮ ಮನೆಗೆ ಪರಿಹಾರ ನೀಡಿ ಎಂದು ಅಧಿಕಾರಿಗಳಿಗೆ ಕೇಳಿದರೆ ಆ ಮನೆಯಲ್ಲಿ ನೀವು ವಾಸವಿಲ್ಲ ಎಂದು ಹೇಳಿ ಆ ಬಡ ಕುಟುಂಬಸ್ಥರಿಗೆ ಹೇಳಿ ಹೊರಗೆ ಕಳುಹಿಸುತ್ತಿದ್ದಾರೆ ಮೇಲಾಧಿಕಾರಿಗಳನ್ನು ಕೇಳಿ ಎಂದು ಬಡ ಕುಟುಂಬಸ್ಥರಿಗೆ ಮುಲಾಜಿಲ್ಲದೆ ಹೇಳಿ ಕಳುಹಿಸಿದರು ಎಂದು ನೊಂದ ಕುಟುಂಬ ಆರೋಪ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ನೊಂದ ವ್ಯಕ್ತಿಯಾಗಿರುವುದರಿಂದ ಈಗ ನಮ್ಮ ಜೀವನ ಬೀದಿಯಲ್ಲಿ ನಿಲ್ಲುವಂತಾಗಿದೆ ಎಂದು ತಮ್ಮ ಅಳಲನ್ನು ನಮ್ಮ ವಾಹಿನಿಯ ಮುಂದೆ ತೋಡಿಕೊಂಡಿದ್ದಾರೆ ಈ ಕುರಿತು ಮೇಲಾಧಿಕಾರಿಗಳು ತನಿಖೆಯನ್ನು ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಂಡು ನೊಂದ ಕುಟುಂಬಕ್ಕೆ ಸೂರು ನೀಡುತ್ತಾರಾ ಅಂತ ಕಾದು ನೋಡಬೇಕಾಗಿದೆ ಸುದರ್ಶನ್ ಎಸ್ ಟಿ ಟಿವಿ ಫೋರ್ ಬೈಲಹೊಂಗಲ ನಂದು ಯಾರು ತಿಳಿಯೋ ಮೇಡಮ್ ವಾಸಿಲ್ಲ ಅಂತ ಬೇರೆ ಹಚ್ಕೋಲ್ಲ ರೀ ನಾನು ನನ್ನ ಮಗಳು ಬೀದಿ ಹಣ್ಣವ್ರಿ ನನಗೆ ದಯಮಾಡಿ ಗೋರ್ಮೆಂಟ್ ಇಂದ್ರೆ ನನಗೆ ವಾಸಕ್ಕೆ ಮನಿ ಮಾಡಿ ಕೊಡಿರಿ ನಿಮ್ಗೆ ಕೈ ಮುಗಿ ಕೇಳ್ಕೊತಾನೆ ಯಾರು ಏನು ವಿಚಾರ ಮಾಡವಲ್ರಿ ನಮ್ಮ ಎಲ್ಲೂರು ಯಾರು ಹಚ್ಕೋವಲ್ರಿ ನಾನು ನನ್ನ ಮಗಳು ಬೀದಿ ಬಂದವ್ರಿ ನಮಗೆ ಮನಿ ಇಲ್ಲದ ನಾವು ಕೈ ಮಗಳು ದುಡ್ಕೊಂಡು ನೂರು ರೂಪಾಯಿ ಕೂಲಿ ಹಾಕಿ ನಾನು ಎಲ್ಲಾರ ಕಡೆ ಹೋದ್ರು ಮಾಡೋದ್ರ ಹೋಗ್ನ ಅಂತ ಕಡಾ ಮುಡಿ ಹೇಳತಾರೀ ಇವ್ರ ಅನ್ನಾರ ಅಷ್ಟ ಹಬ್ಬನಿಗೆ ನಮಗೆ ಕಾರಣ ಮಾಡತ್ತಾರೀ ನಿಮ್ ಕೈ ಮುಗಿದ್ ಕೇಳ್ಕೋತರಿ ನಾ ಕುಕಿರಿ ನಾನು ನನ್ನ ಮಗಳು ಬೀದಿ ಬಂದವ್ರಿ ಮಗಳು ಮದಿ ವಯಸ್ಸಿಕ್ ಬಂದಾಡ್ರಿ ದಯಮಾಡಿ ನಿಮ್ಗೆ ಕೈ ಮುಗಿದ್ ಕೇಳ್ಕೊತಾರೆ ನಮ್ಗೆ ಮನಿ ಮಾಡ್ರಿ ಮಹಾದೇವಿ ಕರಿಪ್ಪ ದಳವಾಯಿ ನಮಸ್ಕಾರ ಅಲ್ಲಿ ಬೇಕಾರ ಅವರು ವಾಸಿಸ್ತಿದ್ದಾರಂತ್ ನಮಗೂ ಮಾಹಿತಿ ಅವರವರ ಫಡಿಯೋ ಅವರು ಇಂಜಿನಿಯರ್ ಅವರು ಮುಂದೆ ಅವರು ಯಾರು ಅವರು ಏನು ನಮಗೆ ಮಾಹಿತಿ ಕರಲಿಲ್ಲ ಕೇಳಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಮತ್ತು ಆ ಪ್ರಕಾರ ನಮ್ಮನ್ನು ವಾಸಿಸ ಆ ವಾರ್ಡಿನ ಅಂತೇಳಿ ನಮ್ಗೆ ಅದಕ್ಕೆ ಒತ್ತು ಕೊಟ್ಟಿಲ್ಲ ಅದ್ರ ಪ್ರಕಾರ ನಾವು ಅವ್ರು ವಾಸಿಸ್ತೀರ ಅಂತೇಳಿ ನಾವು ಮಾಹಿತಿ ಕೊಡ್ತಾವೆ ರೀ ಇದರಿಂದ ಹೇಳಿ ನಾವು